ಸ್ನೇಹಿತರೆ, ಕೆನಡಾ ದೇಶದಲ್ಲಿ ನಡೆದ ಈ ಘಟನೆ ಖಂಡಿತ ಎಂಥವರನ್ನಾದರೂ ಬೆಚ್ಚಿ ಬೀಳಿಸುತ್ತೆ. 21 ವರ್ಷದ ಹುಡುಗಿ ಕಾಲೇಜ್ ಮುಗಿಸಿಕೊಂಡು ತಮ್ಮ 16ನೇ ಮಹಡಿಯಲ್ಲಿ ಇರುವ ಅಪಾರ್ಟ್ಮೆಂಟ್ ಮನೆಯ ಲಿಫ್ಟ್ ಅಲ್ಲಿ ಹೋಗುತ್ತಾಳೆ. 16ನೇ ಅಂತಸ್ತಿಗೆ ಬಂದ ಲಿಫ್ಟ್ ಬಾಗಿಲು ತೆರೆಯುತ್ತೆ, ಆದರೆ ಹುಡುಗಿ ಲಿಫ್ಟ್ ಒಳಗೆ ಇರೋದಿಲ್ಲ. 1ನೇ ಮಹಡಿಯಿಂದ ಎಲಿವೇಟರ್ 16ನೇ ಮಹಡಿಗೆ ಹೋಗೋದಕ್ಕೆ 1 ನಿಮಿಷ 16 ಸೆಕೆಂಡ್ ಆಗುತ್ತೆ. 1 ನಿಮಿಷ 16 ಸೆಕೆಂಡ್ ನಲ್ಲೇ ಇರೋದೇ ಭಯಾನಕ ಸತ್ಯ. ಕೆನಡಾ ದೇಶದ ಪ್ರಜೆ ಅಲಿಸಾ ಲ್ಯಾಮ್ ಅಮೆರಿಕ ದೇಶದ ಲಾಸ್ ಏಂಜಲ್ಸ್ಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಬರುತ್ತಾಳೆ. ಜನವರಿ 31ನೇ ತಾರೀಕು ಕಾಲೇಜ್ ಮುಗಿಸಿಕೊಂಡು ತಾನು ಉಳಿದುಕೊಂಡಿದ್ದ ಸಿಸಿಲ್ ಅಪಾರ್ಟ್ಮೆಂಟ್ಗೆ ಸಂಜೆ 7 ಗಂಟೆಗೆ ಬರುತ್ತಾಳೆ. ತನ್ನ 16ನೇ ಮಹಡಿಯಲ್ಲಿ ಇರುವ ಮನೆಗೆ ತಲುಪೋದಕ್ಕೆ ಎಲಿವೇಟರ್ ಒಳಗೆ ಹೋಗುತ್ತಾಳೆ. ಅದೇ ಕೊನೆ. ಎಲಿಸಾ ಮತ್ತೆ ಯಾರಿಗೂ ಕಾಣೋದಿಲ್ಲ. ಎಲಿಸಾ ಲ್ಯಾಮ್ 10 ದಿನ ಆದರೂ ಕಾಲೇಜಿಗೆ ಬಂದಿಲ್ಲ. ಸ್ನೇಹಿತರು ಕರೆ ಮಾಡಿದರೆ ಫೋನ್ ರಿಸೀವ್ ಮಾಡುತ್ತಿಲ್ಲ. ಹೆದರಿಕೊಂಡು ಸ್ನೇಹಿತರೆಲ್ಲರೂ ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತಾರೆ. ಮೊದಲಿಗೆ ಪೊಲೀಸರು ಮೊಬೈಲ್ ಟ್ರ್ಯಾಕ್ ಮಾಡುತ್ತಾರೆ. ಮೊಬೈಲ್ ಸಿಗ್ನಲ್ ಎಲಿಸಾ ಉಳಿದುಕೊಂಡಿದ್ದ ತನ್ನ ಅಪಾರ್ಟ್ಮೆಂಟ್ ಮನೆಯಲ್ಲೇ ಇರೋದು ಗೊತ್ತಾಗಿ ಪೊಲೀಸರು ಎಲಿವೇಟರ್ ಮುಖಾಂತರನೇ 16ನೇ ಅಂತಸ್ತಿಗೆ ಹೋಗಿ ಎಲಿಸಾ ಅವರ ಮನೆ ಬಾಗಿಲು ಒಡೆದು ಒಳಗೆ ನುಗ್ಗುತ್ತಾರೆ. ಮೊಬೈಲ್ ರೂಮಲ್ಲಿ ಸಿಗುತ್ತೆ, ಆದರೆ ಎಲಿಸಾ ಮಾತ್ರ ಕಾಣೋದಿಲ್ಲ. ಮನೆಯ ಪ್ರತಿ ಮೂಲೆಯಲ್ಲೂ ಹುಡುಕುತ್ತಾರೆ, ಯಾವುದೂ ಪ್ರಯೋಜನ ಆಗಲ್ಲ. ನಂತರ ಅಪಾರ್ಟ್ಮೆಂಟ್ನ CCTV ಫುಟೇಜ್ ಚೆಕ್ ಮಾಡುತ್ತಾರೆ. ಎಲಿಸಾ ಲ್ಯಾಮ್ ಹುಡುಗಿ ಸಂಜೆ 7 ಗಂಟೆಗೆ ಕಾಲೇಜ್ ಮುಗಿಸಿಕೊಂಡು ಬಂದು ಈ ಎಲಿವೇಟರ್ ಒಳಗೆ ಹೋಗಿರೋದು ಸ್ಪಷ್ಟವಾಗಿ ಕಂಡುಬರುತ್ತೆ. ಇವಳ ಜೊತೆ ಲಿಫ್ಟ್ ಒಳಗೆ ಬೇರೆ ಯಾವ ವ್ಯಕ್ತಿಯೂ ಕೂಡ ಹೋಗಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಲಿಫ್ಟ್ ಒಳಗೆ ಇರುವ CCTV ಫುಟೇಜ್ ಅನ್ನು ಕೂಡ ಪರಿಶೀಲಿಸುತ್ತಾರೆ. ಅಲಿಸಾ ಬಿಟ್ಟರೆ ಯಾರು ಕೂಡ ಇಲ್ಲ. ಅಲಿಸಾ ಲ್ಯಾಮ್ 16ನೇ ಅಂತಸ್ತಿನ ನಂಬರ್ ಲಿಫ್ಟ್ ಅಲ್ಲಿ ಒತ್ತುತ್ತಾ ಇರೋದು, ಲಿಫ್ಟ್ ಒಳಗೆ ನಿಂತಿರೋದು ಸ್ಪಷ್ಟವಾಗಿ ಕಾಣುತ್ತಾ ಇದೆ. 15ನೇ ಅಂತಸ್ತಿಗೆ ಹೋಗುವ ತನಕ ಲಿಫ್ಟ್ ಒಳಗಡೆ ಇರುವ CCTV ದೃಶ್ಯಗಳು ರೆಕಾರ್ಡ್ ಆಗಿದೆ. ಆದರೆ 15ರಿಂದ 16ನೇ ಅಂತಸ್ತಿನ CCTV ದೃಶ್ಯ ರೆಕಾರ್ಡ್ ಆಗಿಲ್ಲ. ಅದು ಹೇಗೆ? ಅಪಾರ್ಟ್ಮೆಂಟ್ನ ಎಲಿವೇಟರ್ 15ರಿಂದ 16ನೇ ಫ್ಲೋರ್ಗೆ ಹೋಗುವ ಕೇವಲ 4 ಸೆಕೆಂಡ್ ಸಮಯದಲ್ಲಿ ಎಲಿಸಾಗೆ ಏನೋ ಆಗಿದೆ ಎಂದು ಪೊಲೀಸರಿಗೆ ಅನುಮಾನ ಬರುತ್ತೆ. 15, 16ನೇ ಅಂತಸ್ತಿಗೆ ಬರುವ ಎಲಿವೇಟರ್ ಒಳಗಡೆ ಇರುವ CCTV ದೃಶ್ಯ ರೆಕಾರ್ಡ್ ಆಗಿಲ್ಲ, ಆದರೆ ಅದೇ ಹೊರಗಡೆ ಇರುವ CCTV ದೃಶ್ಯಗಳು ರೆಕಾರ್ಡ್ ಆಗಿದೆ. ಸ್ನೇಹಿತರೆ, ಪೊಲೀಸರು ಈ 2 ಮಹಡಿಯ ಹೊರಗಡೆ ಇರುವ CCTV ದೃಶ್ಯವನ್ನು ಸುಮಾರು 50ಕ್ಕೂ ಹೆಚ್ಚು ಬಾರಿ ಪರಿಶೀಲಿಸುತ್ತಾರೆ. ಲಿಫ್ಟ್ ಒಳಗಡೆ ಯಾರೂ ಹೋಗಿಲ್ಲ. ಲಿಫ್ಟ್ ಒಳಗಡೆ ಇದ್ದ ಎಲಿಸಾ ಲ್ಯಾಮ್ ಕೂಡ ಹೊರಗಡೆ ಬರಲಿಲ್ಲ. ಪೊಲೀಸರಿಗೆ ತಲೆ ಕೆಟ್ಟು ಹೋಗುತ್ತೆ. ಅಲಿಸಾ ಲ್ಯಾಮ್ ಕಾಣೆಯಾದ ಪ್ರಕರಣವನ್ನು ಹೇಗೆ ಮುಂದುವರಿಸಬೇಕು, ಏನನ್ನು ಹುಡುಕಬೇಕು ಎಂಬುದೇ ಗೊತ್ತಾಗೋದಿಲ್ಲ. ಎಲಿಸಾ ಲ್ಯಾಮ್ ಲಿಫ್ಟ್ ಒಳಗಡೆ ಹೋಗುತ್ತಿರುವ ದೃಶ್ಯ ಇದೆ. ಲಿಫ್ಟ್ ಒಳಗಡೆ ಬೇರೆ ಯಾವ ವ್ಯಕ್ತಿಯೂ ಕೂಡ ಹೋಗಿಲ್ಲ ಅನ್ನೋದು ಕೂಡ ಸಾಬೀತಾಗಿದೆ. ಅಲಿಸಾ ಇದ್ದ ಲಿಫ್ಟ್ 15ನೇ ಅಂತಸ್ತಿಗೆ ಬರುವಾಗ ಇದ್ದಕ್ಕಿದ್ದ ಹಾಗೆ CCTV ಕೆಟ್ಟು ಹೋಗುತ್ತೆ. ಇದನ್ನು ಕೂಡ ಪರಿಶೀಲಿಸುತ್ತಾರೆ. ಕಾಕತಾಳೆಯುವಂತೆ CCTV ಕ್ಯಾಮ್ರಾ ಅದೇ ಸಮಯದಲ್ಲಿ ಕೆಟ್ಟು ಹೋಗಿದೆ. 10 ದಿನ ಆದರೂ CCTV ಇನ್ನೂ ರಿಪೇರ್ ಆಗಿರಲ್ಲ. ಸ್ನೇಹಿತರ, ಪ್ರಪಂಚದಲ್ಲೇ ಪೊಲೀಸ್ ಇತಿಹಾಸದಲ್ಲೇ ಅತ್ಯಂತ ಕಾಂಪ್ಲಿಕೇಟೆಡ್ ಮತ್ತು ನಿಗೂಢ ಪ್ರಕರಣ ಇದು. ಈ ಪ್ರಕರಣವನ್ನು ಅಮೆರಿಕ ದೇಶದ FBIಗೆ ವಹಿಸಲಾಗುತ್ತೆ, ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಭಾರತ ದೇಶದಲ್ಲಿ ಹೇಗೆ CBI ಇದೆನೋ ಅದೇ ರೀತಿಯಲ್ಲಿ FBI. FBI ಅಧಿಕಾರಿಗಳು ಕೂಡ ಏನು ಕಂಡುಹಿಡಿಯಲು ಸಾಧ್ಯವಾಗೋದಿಲ್ಲ. ಎಲಿಸಾ ಅವರ ಕಾಣೆಯಾದ ಪ್ರಕರಣ ಅನ್ಸಾಲ್ವ್ಡ್ ಕೇಸ್ಗೆ ಸೇರಿಸುತ್ತಾರೆ, ಅಂದರೆ ಬಗೆಹರಿಯಾದ ಪ್ರಕರಣಗಳ ಪಟ್ಟಿಗೆ ಸೇರಿಸುತ್ತಾರೆ. 6 ತಿಂಗಳಿಂದ ಕಾಣೆಯಾದ ಈಕೆ June 16ನೇ ತಾರೀಕು ಅಪಾರ್ಟ್ಮೆಂಟ್ನ 15 ಅಡಿ ಕುಡಿಯುವ ನೀರಿನ ವಾಟರ್ ಟ್ಯಾಂಕ್ ಒಳಗೆ ಅಲಿಸಾಳ ಮೃತದೇಹ ಸಿಗುತ್ತೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹೇಳಿರುವ ಪ್ರಕಾರ ಈಕೆ ಸತ್ತು ಈಗಾಗಲೇ 1 ತಿಂಗಳು ಆಗಿದೆ ಅಂತ. ಅಪಾರ್ಟ್ಮೆಂಟ್ ಅಲ್ಲಿ ಜೀವಿಸುತ್ತಿರುವ ಎಲ್ಲ ಸದಸ್ಯರು ಇದೇ ನೀರನ್ನೇ ಕುಡಿಯುತ್ತಿದ್ದರು. ಟ್ಯಾಂಕ್ ಕ್ಲೀನ್ ಮಾಡೋದಕ್ಕೆ ಮುಚ್ಚಳೆ ತೆಗೆದಾಗ ಈ ವಿಚಾರ ಬೆಳಕಿಗೆ ಬರುತ್ತೆ. ಎಲಿಸಾ ಕಣ್ಮರೆಯಾದ ಕೇಸ್ ಮತ್ತೆ ರೀಓಪನ್ ಆಗಿದೆ. 250 ಜನರ ತಂಡ ತನಿಖೆ ಮಾಡುತ್ತಾ ಇದೆ. ನಿಜವಾಗಿಯೂ ಇವಳ ನಿಗೂಢ ಸಾವು ಎಂಥವರನ್ನಾದರೂ ಬೆಚ್ಚಿ ಬೀಳಿಸುತ್ತೆ. ಈಗ ಸದ್ಯಕ್ಕೆ 6 ತಿಂಗಳಿನಿಂದ ನಿರಂತರವಾಗಿ ತನಿಖೆ ನಡೆಯುತ್ತಲೇ ಇದೆ. ಇನ್ನೂ 2 ತಿಂಗಳು ತನಿಖೆಗೆ ಅವಕಾಶ ಇದೆ. 2 ತಿಂಗಳಲ್ಲಿ ಎಲಿಸಾ ಸಾವಿನ ಸುಳಿವು ಸಿಕ್ಕಿಲ್ಲ ಅಂದರೆ ಕೇಸ್ ಕ್ಲೋಸ್ ಮಾಡಲಾಗುತ್ತೆ. ಎಲಿಸಾ ಕಾಣೆಯಾದ 10 ದಿನ ಆದ ಮೇಲೆ ಸ್ನೇಹಿತರು ಪೊಲೀಸರಿಗೆ ಕಂಪ್ಲೇಂಟ್ ಕೊಡುತ್ತಾರೆ. ಪೊಲೀಸರು ಎಲಿಸಾ ಮೊಬೈಲ್ಗೆ ಕಾಲ್ ಮಾಡಿದಾಗ ಮೊಬೈಲ್ ರಿಂಗ್ ಆಗುತ್ತೆ. ಅದು ಹೇಗೆ? 10 ದಿನ ಆದರೂ ಮೊಬೈಲಲ್ಲಿ ಚಾರ್ಜ್ ಇರುತ್ತಾ? ಜನವರಿಯಲ್ಲಿ ನಿಗೂಢವಾಗಿ ಕಾಣೆಯಾದ ಎಲಿಸಾ ಹೆಣವಾಗಿ June ತಿಂಗಳಲ್ಲಿ ಸಿಗುತ್ತಾಳೆ. ಈ 2 ಥಿಯರಿಯ ಜಾಲ ಪತ್ತೆ ಹಚ್ಚಲು ಪೊಲೀಸರು ಹರಸಾಹಸ ಪಡುತ್ತಾ ಇದ್ದಾರೆ. ಸದ್ಯಕ್ಕೆ ಸಿಸಿಲ್ ಅಪಾರ್ಟ್ಮೆಂಟಲ್ಲಿ ವಾಸ ಮಾಡುತ್ತಿದ್ದ ಎಲ್ಲರೂ ಮನೆ ಖಾಲಿ ಮಾಡಿದ್ದಾರೆ. ಅಪಾರ್ಟ್ಮೆಂಟಲ್ಲಿ ಈಗ ಯಾರೂ ಇಲ್ಲ. 20 ಅಂತಸ್ತಿನ ಕಟ್ಟಡ ಈಗ ಭೂತ ಬಂಗಲೆ ಆಗಿಬಿಟ್ಟಿದೆ. ಈ ತನಿಖೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎಂದು ಇಡೀ ಪ್ರಪಂಚವೇ ಕಾದು ನೋಡುತ್ತಾ ಇದೆ.
ಸ್ನೇಹಿತರೆ, ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿರುವ 21 ವರ್ಷದ ಹುಡುಗಿಯ ಎಲಿಸಾ ಲ್ಯಾಮಿನ ನಿಗೂಢ ಕಾಣೆಯಾದ ಪ್ರಕರಣದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.